ಸುವರ್ಣ ಮಿಲನ ಈ ಮನೆಯಲ್ಲಿ ನಾನು ಒಬ್ಬ ಇದ್ದೀನಿ ಅನ್ನೋದೇ ಮರೆತುಬಿಟ್ಟಿದ್ದಾರೆ. ಒಬ್ಬರಿಗೂ ನನ್ನ ಬಗ್ಗೆ ರೆಸ್ಪಾನ್ಸಿಬಿಲಿಟಿ ಅನ್ನೋದೇ ಇಲ್ಲ. ನನ್ನನ್ನು ಬಿಟ್ಟು ಊಟಕ್ಕೆ ಕೂತ್ಕೊಂಡಿದ್ದಾರೆ. ಎಷ್ಟು ಹೊಟ್ಟೆ ಹಸುವಾಗ್ತಾ ಇದೆ, ಕೇಳೋರಿಲ್ಲ ನನಗೆ. ಅಲ್ಲ, ಯಾರಾದರೂ ಒಬ್ಬರಾದ್ರೂ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ? ಅಟ್ಲೀಸ್ಟ್ ಐಶ್ವರ್ಯನಾದರೂ ನನ್ನ ಬಗ್ಗೆ ಕೇರ್ ಮಾಡೋದು ಬೇಡವಾ? ಅವರು ನನ್ನನ್ನು ಮರೆತು ಊಟ ಮಾಡ್ತಾ ಇದ್ದಾರೆ. ಹೀಗೆ ನಾನೇನಾದರೂ ಸೈಲೆಂಟ್ ಆಗಿದ್ದರೆ ನನ್ನನ್ನು ಮರ್ತೇ ಬಿಡ್ತಾರೆ. ರೀ ಐಶ್ವರ್ಯ, ರೀ ಐಶ್ವರ್ಯ, ಹೊಟ್ಟೆ ಹಸುವಾಗ್ತಾ ಇದೆ, ಊಟ ತಗೊಂಬಂದ್ರಿ. ಹಾ, ಶುರು ಮಾಡ್ದ. ಇನ್ನೂ ಅದೆಷ್ಟು ದಿನ ಈ ನಾಟಕ ಮಾಡ್ತಾನೋ. ಅಯ್ಯೋ, ನಾವು ಆಕರ್ಷಣ ಮರ್ತೇ ಬಿಟ್ಟಿದ್ದೀವಿ. ಯಾರು ಅವನ ಬಗ್ಗೆ ನೆನ್ಪು ಕೂಡ ಮಾಡ್ಕೊಳ್ಳಿಲ್ಲ. ನಾನು ಮೊದಲು ಹೋಗಿ ಅವ್ನು ಊಟ ಕೊಟ್ಟು ಬರ್ತೀನಿ. ಐಶ್ವರ್ಯ, ಸ್ವಲ್ಪ ಬೇಗ ತಗೊಂಡು ಹೋಗಿ ಕೊಡು. ಅವ್ನ ಚಿಕ್ಕ ವಯಸ್ಸಿಂದನೂ ಅಷ್ಟೇ, ಹೊಟ್ಟೆ ಹಸಿವನ್ನ ತಡೆಯಲ್ಲ. ಬೇಗ ಕೊಡಲಿಲ್ಲ ಅಂದರೆ ಆಕಾಶ ಭೂಮಿ ಎರಡನ್ನೂ ಒಂದು ಮಾಡಿಬಿಡ್ತಾನಷ್ಟೇ. ಐಶ್ವರ್ಯ ನಿಂತ್ಕೋ. ಯಾಕೆ ಸಮರ್ಥ್, ನೀನ್ ಯಾಕೆ ತಗೊಂಡೋಗಿ ಕೊಡ್ತಿದ್ಯಾ? ಪ್ರಾರ್ಥನಾ, ಎಷ್ಟು ಸಲ ಹೇಳಬೇಕು ನಿನಗೆ? ಐಶ್ವರ್ಯನ ಯಾಕೆ ಕಳಿಸಿದ್ಯಾ ನೀನು? ನೀನು ಹೋಗಿ ಕೊಟ್ಟು ಬಾ. ಯಾಕ್ರಿ, ಐಶ್ವರ್ಯ ತಗೊಂಡು ಹೋಗಿ ಕೊಟ್ರೆ ಏನು ತಪ್ಪಿದೆ? ನಾನು ಇಲ್ಲಿ ಎಲ್ರಿಗೂ ಊಟ ಬಡಿಸಿದೀನಿ ತಾನೆ. ಏನು ಕೆಲಸ ಮಾಡದೆ ಸುಮ್ಮನೆ ನಿಂತಿರೋಳ ಥರ ಮಾತಾಡ್ತಿದ್ದೀರಲ್ಲ. ನಾನು ಹಾಗೆ ಹೇಳಿದ್ನ ಯಾಕೆ ನೀನಾಗೆ ಏನೇನೋ ತಿಳ್ಕೊತಿದ್ಯಾ? ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಯಾಕೆ ಈ ಥರ ಜಗಳ ಆಡ್ತಾ ಇದ್ದೀರಾ? ಯಾರು ಹೋಗೋದು ಬೇಡ ಸಮರ್ಥ್. ಪ್ರಾರ್ಥನಾ ಹೋದರೂ ಅವನು ಮತ್ತೆ ನನ್ನೇ ಕರೀತಾನೆ. ಅವನಿಗೆ ಬರೀ ಕೊಟ್ಟು ಬಂದರೆ ಸಾಕಾಗಲ್ಲ, ತಿನ್ನಿಸ್ಬೇಕು. ಅದಕ್ಕೆ ನಾನೇ ಹೋಗ್ತೀನಿ. ನೀನು ಯಾಕೆ ಅವ್ನಿಗೆ ಊಟ ಮಾಡಿಸ್ಬೇಕು? ಅವನಿಗೆ ಊಟ ಮಾಡೋಕ್ಕಾಗದೇ ಇರೋಂಥದ್ದು ಏನೂ ಆಗಿಲ್ಲ. ಅವನು ಬೇಕು ಅಂತಲೇ ನಿನ್ನ ಬಳಸ್ಕೊತಿದ್ದಾನೆ, ಅದು ನಿನಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಏನು ಮಾಡೋದಕ್ಕಾಗತ್ತೆ? ಎಲ್ಲ ನಾನು ಮಾಡಿರೋ ಎಡವತ್ತು ತಾನೆ. ಸರಿ ಹೋಗೋವರೆಗೂ ನಾನೇ ನೋಡ್ಕೋಬೇಕಲ್ಲ. ಇವಳೊಬ್ಳು ದೊಡ್ಡ ಫೂಲ್, ನಾನು ಹೇಳೋದನ್ನ ಕೇಳೋದೇ ಇಲ್ಲ ಅಂತಳೆ. ಆಕರ್ಷು ಎರೆಹುಳ ಹಾಕಿ ಮೀನು ಹಿಡಿಯೋ ಸ್ಕೀಮ್ ಹಾಕ್ತಿದ್ದಾನೆ. ಇವಳಿಗೆ ಅದು ಅರ್ಥನೇ ಆಗ್ತಿಲ್ವಲ್ಲ ಸಮರ್. ಏನು ಮಾತಾಡ್ತಿದ್ಯಾ ನೀನು? ನೀ ಮಾತಾಡೋದನ್ನ ಆಕರ್ಷ್ ಮತ್ತು ಐಶ್ವರ್ಯ ಕೇಳಿಸ್ಕೊಂಡ್ರೆ ಎಷ್ಟು ಬೇಜಾರು ಮಾಡ್ಕೋತಾರೆ ಗೊತ್ತಾ? ಅವ್ರ ದೃಷ್ಟಿನಲ್ಲಿ ನೀ ಚಿಕ್ಕವನಾಗ್ತೀಯ. ಸ್ವಲ್ಪ ಸೆನ್ಸ್ ಇಟ್ಕೊಂಡು ಮಾತಾಡು. ಮಾ, ನಾನೇನು ಸೆನ್ಸ್ ಇಲ್ಲದೆ ಮಾತಾಡ್ತಿಲ್ಲ. ಆಕರ್ಷ್ ಇದ್ದಾನಲ್ಲ ಅವನು. ಸಮರ್, ಟೆಲ್ ಮಿ, ಆಕರ್ಷ್ ಇಸ್ ವಾಟ್? ಸಮರ್, ಏನೋ ಏನು ಮಾತಾಡ್ತಾ ಇದೆಯಾ? ಪದೇ ಪದೇ ಆಕರ್ಷ್ ಅವನು, ಆಕರ್ಷ್ ಅವನು ಇದೇ ಹೇಳ್ತೀಯ ಹೊರತು ಅವನ ವಿಷಯ ಏನು ಅಂತ ಬಾಯಿ ಬಿಟ್ಟಾದರೂ ಹೇಳು. ಯಾಕೆ ಅವನ್ ಕಂಡ್ರೆ ಆಗೋಲ್ಲ ನನಗೆ? ಅಲ್ಲಮ್ಮ, ಐಶ್ವರ್ಯ ಒಂದು ಹೆಣ್ಣು ಅಂತಲೇ ನೋಡಿದೆ ಇಷ್ಟೊಂದು ಗೋಳಾಡಿಸಿದ್ದನಲ್ಲ, ಅದು ತಪ್ಪಲ್ವಾ? ಸಮರ್, ನೀನ್ಯಾಕೆ ಕೂತಿರೋ ಸ್ಥಳ ಬಿರುಕ್ಬಿಟ್ಟಿರೋ ಥರ ಆಡ್ತಾ ಇದೆಯಾ? ಅವನು ಅವಳು ಬಾಸ್, ಅವನು ಹೇಳಿದಾಗೆ ಅವಳು ಕೇಳಬೇಕು. ಬೇಕಾದ್ರೆ ನೀನು ಏನಾದರೂ ಅದೇ ಥರ ಕೆಲಸ ಮಾಡ್ಕೊಂಡು ಬಾ. ಅವಾಗ ಪ್ರಾರ್ಥನಾನೋ ಸಂಧ್ಯಾನೋ ನಿನ್ನ ಸೇವೆ ಮಾಡ್ತಾರೆ. ಸಮರ್, ದಿಸ್ ಇಸ್ ಟೂ ಮಚ್. ಯಾರ್ದೋ ಮೇಲಿನ ಕೋಪಕ್ಕೆ ಊಟ ಯಾಕೋ ಬಿಡ್ತೀಯಾ? ಅವ್ರು ಇತ್ತೀಚೆಗೆ ಹಾಗೆ ಅತ್ತೆ, ಯಾರ್ದೋ ಮೇಲಿನ ಕೋಪನ ಇನ್ಯಾರ ಮೇಲೋ ತೋರಿಸ್ತಾರೆ.
ಪ್ರಾರ್ಥನಾ ಯಾಕಮ್ಮ ಸುಮ್ಮನೆ ಇರು. ಸಂಧ್ಯಾ, ನೀನು ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೋತಾ ಇದೀಯಾ, ಸುಮ್ಮನೆ ಊಟ ಮಾಡು. ನೀವು ಮುಂಚೆನೆ ತಗೋತಾ ಇದ್ದವರು ಯಾಕೆ ಸುಮ್ಮನಾದ್ರಿ? ಈಗ ಮಾತ್ರ ದೊಡ್ಡದಾಗಿ ನನಗೆ ಹೇಳಕ್ ಬರ್ತೀರಾ? ಇಲ್ಲ, ಹೀಗೆ ನೋಡು, ನಮಗೆ ಸಾವಿರ ಕೆಲಸಗಳಿರುತ್ತೆ, ಅದನ್ನೆಲ್ಲ ನೆನಪು ಮಾಡ್ಕೊಂಡು ಕೂತ್ಕೊಳಕ್ ಆಗೋದಿಲ್ಲ. ನೀವು ಮನೆಯಲ್ಲಿರೋರು ಅವ್ನ ಜವಾಬ್ದಾರಿ ತಗೋಬೇಕು. ಅಲ್ಲ ಸಂಜಯ್, ನಿಮಗೆ ಯಾರು ಊಟ ತಗೊಂಡು ಕೊಡು ಅಂತ ಹೇಳಿದ್ರಾ? ಇಲ್ಲ ತಾನೆ, ಮತ್ತೆ ಯಾಕೆ ಮಾತಾಡ್ತಿದ್ದೀರಾ? ಜವಾಬ್ದಾರಿಗಳಿಲ್ವಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ನಮಗೂ ನಮ್ಮದೇ ಆದಂಥ ಜವಾಬ್ದಾರಿಗಳು ಇರುತ್ತೆ ಸಂಜಯ್. ಸುಮ್ಮನೆ ಏನೋ ಕೆಲಸಕ್ಕೆ ಬಾರದೇ ಇರೋರು ಅನ್ನೋ ಥರ ಮಾತಾಡಬೇಡಿ ನೀವು. ಆಮೇಲೆ ಏನು ಮಾಡ್ತೀಯಾ? ನೋಡಿ, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನೀವು ಕಾಲು ಸೇರ್ಕೊಂಡು ಜಗಳಕ್ಕೆ ಬರಬೇಡಿ ನನ್ನ ಜೊತೆ, ಸುಮ್ಮನೆ ಇದ್ಬಿಡಿ. ಇಲ್ಲ ಅಂದರೆ ಆಮೇಲೆ ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಇರ್ತೀಯ, ಕೂತ್ಕೊಂಡು ಊಟ ಮಾಡಿ. ಸಾರಿ ಆಕರ್ಷ್, ನಿನ್ನ ಮರೆತು ನಾವೆಲ್ಲ ಊಟ ಮಾಡ್ತಿದ್ವಿ. ಪರವಾಗಿಲ್ಲ ಪರವಾಗಿಲ್ಲ ರೀ, ಅಟ್ಲೀಸ್ಟ್ ಊಟನಾದರೂ ತಂದ್ರಲ್ಲ, ಬೇಗ ಬೇಗ ತಿನ್ನಿಸಿ. ಐಶ್ವರ್ಯ ರೀ, ಐಶ್ವರ್ಯ ಎಲ್ರಿ ಇದ್ದೀರಾ? ನಾನು ಕೂಗ್ತಿರೋ ನಿಮ್ಮನ್ನ, ಬೇಗ ಬನ್ರಿ. ಇವನೇ ಮನುಷ್ಯನ ಮರೆತು ಐಶ್ವರ್ಯ ಐಶ್ವರ್ಯ ಅಂತ ಬಾಯ್ಬಿಟ್ಕೊಂಡು ಸಾಯ್ತಾನೆ. ಇವನಿಗೆ ಊಟದಲ್ಲಿ ಏನಾದರೂ ಮಿಕ್ಸ್ ಮಾಡಿಕೊಟ್ಟು ಮಾತು ನಿಂತೋಗ ಹಾಗೆ ಮಾಡಬೇಕು. ತುಂಬ ಇರಿಟೇಟ್ ಮಾಡ್ತೀನಿ ಇಡಿಯಟ್. ರೀ ಐಶ್ವರ್ಯ, ಕಿವಿಗೇನು ಕಾಟನ್ ಇಟ್ಕೊಂಡಿದ್ದೀರೇನ್ರಿ? ಕೂಗಿ ಕೂಗಿ ನನ್ನ ಗಂಟ್ಲೆ ಸ್ಟ್ರಕ್ ಆಗ್ತಿದೆ, ಬೇಗ ಬನ್ರಿ. ಚಪ್ಪ, ಹಿಂದಿನ ವಾಯ್ಸ್ ಇಲ್ಲ ಫ್ಯಾಕ್ಟ್ರಿ ಸೈರನ್ನ, ಹೀಗೆ ಕೂಗ್ತಾನಲ್ಲ ಇವನು. ಅಯ್ಯೋ, ಯಾಕೆ ಹೀಗೆ ಕೂಗ್ತಿದ್ಯಾ? ಏನಾಗಿದೆ ನಿನಗೆ? ಐಶ್ವರ್ಯ, ಒಂದು ಸ್ವಲ್ಪದ ನೆಮ್ಮದಿಯಾಗಿರೋದು ಬೇಡವಾ? ಇವಾಗ ನಿಂಗೆ ಏನು ಬೇಕು ಹೇಳು. ಅಷ್ಟಕ್ಕೂ ನಿನಗೇನು ಪ್ರಾಬ್ಲಮ್ ಬ್ರೋ? ನಾನೇ ನಿನ್ನ ವೈಫಿಗೆ ಕರೆದ್ನ, ಅಷ್ಟಕ್ಕೂ ಅವಳಿಗೆ ಕರೆದ್ರೆ ನಿನಗೇನು ಪ್ರಾಬ್ಲಮ್ ಬ್ರೋ? ಅವಳು ನಿನ್ನ ವರ್ಕರ್ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಕೂಡ ಹಾಗೆ ಟ್ರೀಟ್ ಮಾಡು. ಅದನ್ನು ಬಿಟ್ಟು ಪದೇ ಪದೇ ಅವಳನ್ನ ಇಲ್ಲಿ ಕರಿಬೇಡ, ಯಾಕಂದರೆ ಇದು ಮನೆ, ನಿನ್ನ ಆಫೀಸ್ ಅಲ್ಲ. ನಿನ್ನ ಸೇವೆ ಮಾಡೋಕ್ಕೆ ಅವಳು ನಿನ್ನ ಹೆಂಡ್ತಿನೂ ಅಲ್ಲ, ಗೊತ್ತಾಯ್ತಾ? ಇವಾಗ ನಾನೇನು ಐಶ್ವರ್ಯ ನನ್ನ ಹೆಂಡ್ತಿ ಅಂತ ಹೇಳಿದೆ ಬ್ರೋ? ಅಂಥದ್ದೇನಾರ ಕಾಲ ಕೊಡು ಬಂದರೆ ಫಸ್ಟ್ ನಿನಗೆ ಇನ್ಫಾರ್ಮ್ ಮಾಡ್ತೀನಿ ಬ್ರೋ. ಒಳ್ಳೆ ಲೂಸ್ ಥರ ಮಾತಾಡಬೇಡ, ನಿನ್ನ ಮಾತೇಂದ್ರೆ ಅವ್ಳು ಕೇಳಿಸ್ಕೊಂಡ್ರೆ ನಿನ್ನ ಹಲ್ಲೆಲ್ಲ ಉದುರಿಸ್ಬಿಡ್ತಾಳೆ ಅಷ್ಟೇ. ಆಕರ್ಷ್, ಏನಾಯ್ತು, ಯಾಕೆ ಕೂಗಾಡ್ತಾ ಇದೆಯಾ? ಏನಿಲ್ಲ ಐಶ್ವರ್ಯ, ನನಗೆ ರೂಮಲ್ಲಿ ಕುತ್ಕೊಂಡು ಕುತ್ಕೊಂಡು ಕಾಲು ಕೈ ಎಲ್ಲ ಪೇಯ್ನ್ ಆಗ್ತಾ ಇದೆ. ಒಂದು ಸ್ವಲ್ಪ ಲಾನಲ್ಲಿ ವಾಕ್ ಮಾಡಿಸ್ತೀಯಾ ಪ್ಲೀಸ್? ಅಷ್ಟೇ ತಾನೆ, ಸರಿ ಬಾ, ಮಾಡಿಸ್ತೀನಿ. ಅಲ್ವೋ, ಇದಕ್ಕೋಸ್ಕರ ನೀನು ಐಶ್ವರ್ಯನ ಕರೆದ್ಯಾ? ನನ್ನ ಕೂಗಕ್ಕೆ ಏನಾಗಿತ್ತು ನಿನಗೆ? ನಿಂಗೇನು ವಾಕ್ ತಾನೆ ಮಾಡಿಸ್ಬೇಕು, ನಾನು ಮಾಡಿಸ್ತೀನಿ ಬಾ. ಐಶ್ವರ್ಯ, ನೀನು ಹೋಗಿ ಅದೇನು ಕೆಲಸ ಇದೆ ನೋಡ್ಕೊ, ನೋಡಿ. ರೀ, ಅರ್ಜೆಂಟಾಗಿ ಆಫೀಸ್ಗೆ ಹೋಗ್ಬೇಕು, ತಿಂಡಿ ರೆಡಿ ಮಾಡು ಅಂತ ಹೇಳಿ ರೆಡಿ ಆಗಕ್ಕೆ ಬಂದ್ರಿ, ಇವಾಗ ಇಲ್ಲೇನು ಮಾಡ್ತಿದ್ದೀರಾ? ಸಮರ್, ಏನು ಗಲಾಟೆ, ಏನಾಯಿತು? ಏನು ಸಮರ್, ಇನ್ನೂ ಇಲ್ಲೇ ಇದೆಯಾ, ಆಫೀಸಿಗೆ ಹೊರಟಿಲ್ಲ? ಅಲ್ಲ ಡ್ಯಾಡ್, ಈ ಆಕಾಶದ ದಿನೇ ದಿನೇ ತುಂಬ ಅತಿ ಆಯಿತು. ಅಲ್ಲ, ಅವನನ್ನು ವಾಕಿಂಗ್ ಕರ್ಕೊಂಡು ಹೋಗೋದಕ್ಕೆ ಐಶ್ವರ್ಯನ ಕರೀತಾನಲ್ಲ, ಯಾಕೆ? ಮನೇಲಿ ನಾನಿಲ್ವಾ, ಈ ಪ್ರಾರ್ಥನೆ ಇಲ್ವಾ, ನೀವಿಲ್ವಾ, ಡ್ಯಾಡ್ ಇಲ್ವಾ? ಸಮರ್, ಈ ಮನೆಯಲ್ಲಿ ಎಲ್ಲರೂ ನಾರ್ಮಲ್ ಆಗಿ ಇದ್ದಾರೆ, ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾ ಇರೋದು ನೀನು. ಏನಾಗಿದೆ ನಿನ್ನ ನಿನ್ನ ಮನಸ್ಸಲ್ಲಿ ಏನಿದೆ? ಅದನ್ನೇ ಸರಿ, ಎಲ್ಲ ವಿಷಯಕ್ಕೂ ಯಾಕೆ ಮೂಗು ತೋರಿಸ್ತೀಯಾ? ಸುಮ್ಮನೆ ಆಫೀಸಿಗೆ ಹೊರಡು. ಡ್ಯಾಡ್, ನನ್ನ ಕನಸು ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಆರ್ಗ್ಯೂ ಮಾಡಬೇಡ, ಅವರಿಬ್ಬರು ವಿಷಯದಲ್ಲಿ ಅನ್ನೆಸರಿ ಇಂಟರ್ಫಿಯರ್ ಯಾಕೆ ಆಗ್ತಾ ಇದೆಯಾ? ಐಶ್ವರ್ಯ ಬಂದು ಏನಾದರೂ ಕೇಳಲ್ಲ, ನನಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಮಾತಾಡು ಸಮರ್. ಮತ್ತೆ ಯಾಕೆ ಹಾಗೆ ನಿಂತಿದ್ಯಾ? ನಿನ್ನ ಕೆಲಸ ಏನಿದೆ ನೋಡ್ಕೊ ಹೋಗು. ಅಲ್ಲ ಡ್ಯಾಡ್. ಸಮರ್, ಸ್ಟಾಪ್ ಇಟ್. ಡ್ಯಾಡ್ ಹೇಳ್ತಿದ್ದಾರೆ ತಾನೆ, ಇವ್ರ ಮೇಲೆ ಗೌರವ ಇದ್ರೆ ಇವ್ರ ಮಾತು ಬೆಲೆ ಕೊಟ್ಟು ಸುಮ್ಮನೆ ಆಫೀಸ್ಗೆ ಹೋಗು. ಸಮರ್, ಅವ್ರು ಹೇಳೋದು ಸರಿಯಾಗೇ ಇದೆ. ನೀನು ನನ್ಮೇಲೆ ಇಷ್ಟೊಂದು ಕನ್ಸರ್ನ್ ತೋರಿಸೋದೇನು ಬೇಕಾಗಿಲ್ಲ, ನಿನ್ನ ಪಾಡಿಗೆ ನಿನ್ನ ಕೆಲಸಕ್ಕೆ ಹೋಗು. ನಾನೇನು ಇದನ್ನೆಲ್ಲ ಫ್ರೀಯಾಗಿ ಮಾಡ್ತಿಲ್ಲ, ನಾನು ಮಾಡ್ತಿರೋ ಪ್ರತಿಯೊಂದು ಕೆಲಸಕ್ಕೂ ಇವನು ಸಂಬಳ ಕೊಡ್ತಾ ಇದ್ದಾನೆ. ನನ್ನ ವಿಷಯವಾಗಿ ಪ್ರತಿದಿನ ಈ ಮನೇಲಿ ಜಗಳ ಆಗೋದು ನನಗಿಷ್ಟ ಇಲ್ಲ, ನನಗಿದ್ರಿಂದ ಯಾವ ಪ್ರಾಬ್ಲಮ್ಮೂ ಇಲ್ಲ.
ನೀನು ಟೆನ್ಷನ್ ತಗೋಬೇಡ. ಸರಿ ಆಯ್ತು, ನಾನು ಹೋಗ್ತೀನಿ, ಏನಾದರೂ ಮಾಡ್ಕೊಳ್ಳಿ. ಆಕರ್ಷ್ ನೀನು ಬಾ. ಮಾವ, ನೀವು ಒಳ್ಳೆ ಕೆಲಸನೇ ಮಾಡಿದ್ರಿ. ನೀವು ಅವರಿಗೆ ನಿಷ್ಠೂರವಾಗಿ ಮಾತಾಡಲಿಲ್ಲ ಅಂದಿದ್ರೆ ಇನ್ನೂ ಮಾತಾಡ್ಕೊಂಡೇ ನಿಂತಿರೋರು. ರೀ ಐಶ್ವರ್ಯ, ಯಾರಿಗೂ ನನ್ನ ಥರ ಪರಿಸ್ಥಿತಿ ಬರಬಾರ್ದು ಕಣ್ರಿ. ನಾನೇನು ಬೇಕು ಅಂತ ನಿಮ್ಮನ್ನು ಕರೆದ್ನಿ ಏನ್ರಿ? ಇಲ್ಲ ತಾನೆ, ಆದರೆ ನಾನೇನೋ ಇಂಟೆನ್ಷನ್ ಇಟ್ಕೊಂಡು ನಿಮ್ಮ ಹತ್ರ ಕೆಲಸ ಮಾಡಿಸ್ಕೊಳ್ತಾ ಇದ್ದೀನಿ ಅನ್ನೋ ಹಾಗೆ ಸಮರ್ಥ ಬ್ರೋ ಮಾತಾಡ್ತಾನೆ. ನೀವೇನೋ ನನ್ನ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಹೆಲ್ಪ್ ಮಾಡ್ತಾ ಇದ್ದೀರಾ, ಇಲ್ಲ ಅಂದಿದ್ರೆ ಆದರೂ ನಿಮ್ಮ ದೊಡ್ಡ ಗುಣ ಬಿಡ್ರಿ. ನಾನು ಇಷ್ಟೆಲ್ಲ ತರಲೆ ಮಾಡ್ಕೊಂಡಿದ್ರು ನೀವು ನನ್ನ ಬಗ್ಗೆ ಇಷ್ಟು ಚೆನ್ನಾಗಿ ಕೇರ್ ಮಾಡ್ತೀರಾ, ನಿಮಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ. ನಾನು ಏನಂತ ದೊಡ್ಡ ಸೇವೆ ಮಾಡ್ತಾ ಇದ್ದೀನಿ ಅಂತ ಇಷ್ಟೊಂದು ಎಮೋಷ್ನಲ್ ಆಗಿ ಮಾತಾಡ್ತಿದ್ಯಾ? ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಲಿಲ್ಲ ಅಂದರೆ ಅವ್ರು ಮನುಷ್ಯರು ಅಂತ ಅನ್ಸ್ಕೋತಾರ? ಮನುಷ್ಯತ್ವ ಇರೋರು ಯಾರಾದ್ರೂ ಈ ಕೆಲಸ ಮಾಡೇ ಮಾಡ್ತಾರೆ, ಅದರಲ್ಲೂ ನಿನಗಿಂತ ಪರಿಸ್ಥಿತಿ ಬಂದಿರೋದು ನನ್ನಿಂದನೇ ತಾನೆ. ಸೊ ನಾನು ಇಷ್ಟು ಮಾಡ್ದೇ ಇದ್ರೆ ಹೇಗೆ? ಏ ಐಶ್ವರ್ಯ, ನನ್ನ ಮಾತು ಕೇಳಿ ಜಯ ಬಚ್ಚನ್ ಥರ ಫೀಲ್ ಮಾಡ್ಕೊಂಡು ಫಿಲಾಸಫಿ ಹೇಳ್ತಿದ್ದೀರಲ್ರಿ, ನೀವೇನಂತ ಗ್ರೇಟ್ ಕೆಲಸ ಮಾಡ್ತಿಲ್ಲ ಬಿಡಿ, ನನಗೇನು ಧರ್ಮಕ್ಕೆ ಮಾಡ್ತಾ ಇದ್ದೀರಾ? ನಿಮ್ಮಿಂದಾಗಿ ಧರ್ಮದೇಡ್ ತಿಂದೆ, ಅಷ್ಟಕ್ಕೆ ನಾನು ಯಾವಾಗ ಕರೆದ್ರೆ ನೀವು ಬಂದು ನನ್ನ ಸೇವೆ ಮಾಡಬೇಕು, ಅರ್ಥ ಆಯ್ತಾ? ನಾನು ಈ ರೀತಿ ಮಾತಾಡಿದ್ರೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅಂತ ನೋಡ್ಬೇಕನ್ನಿಸ್ತು, ಅದಕ್ಕೆ ಸ್ವಲ್ಪ ಎಮೋಷನಲ್ ಆಗಿ ಮಾತಾಡಿದೆ. ಅಷ್ಟಕ್ಕೆ ನೀವು ಈ ರೀತಿ ಫಿಲಾಸಫಿ ಮಾತಾಡ್ತಿದ್ದೀರಾ? ಏಯ್, ನಾನೇನು ಜೋಕರು ಅಂತ ಅನ್ಕೊಂಡಿದ್ಯಾ? ಏನು ಪಾಪ, ನನ್ನಿಂದ ಇಂಥ ಪರಿಸ್ಥಿತಿ ಬಂತಲ್ಲ ಅಂತ ಹೆಲ್ಪ್ ಮಾಡಕ್ಕೆ ಹೋದ್ರೆ ಓವರಾಗಿ ಮಾತಾಡ್ತೀಯಾ? ನಾನು ಹಿಂಗೆ ಸೇವೆ ಮಾಡ್ತಾ ಇದ್ದೀನಿ ಅಂತ ಅದೇ ನನ್ನ ವೀಕ್ನೆಸ್ಸು ಅಂತ ಅನ್ಕೋಬೇಡ. ಇನ್ಮೇಲೆ ಯಾವ ವಾಕು ಇಲ್ಲ, ಯಾವ ಸೇವೆನೂ ಇಲ್ಲ, ಹಾಳಾಗೋಗು. ರೀ ರೀ ಐಶ್ವರ್ಯ, ರೀ ಐಶ್ವರ್ಯ, ಐಶ್ವರ್ಯ. ಆಕರ್ಷ್ ನಿಧಾನ, ಮೆತ್ತಗೆ. ಐ ಆಮ್ ಸಾರಿ ಆಕರ್ಷ್, ನೀ ನನ್ನ ಬಗ್ಗೆ ಹಾಗೆಲ್ಲ ಮಾತಾಡ್ದಿಯಲ್ಲ ಅನ್ನೋ ಸಿಟ್ಟಿಗೆ ನಾನು ಹಾಗೆ ಮಾಡಿಬಿಟ್ಟೆ, ನೀ ಮತ್ತೆ ನನ್ನಿಂದನೇ ಬೀಳೋ ಹಾಗಾಯಿತು. ರೀ, ನನ್ನ ಬಾಡಿನ ಗುಜರಿಗೆ ಹಾಕ್ಬೇಕಂತ ಮಾಡಿದ್ದೀರೇನ್ರಿ? ಯಾಕ್ರಿ ಪದೇ ಪದೇ ಈ ರೀತಿ ಆಕ್ಸಿಡೆಂಟ್ ಮಾಡಿಸ್ತಾ ಇದ್ದೀರಾ? ನಾನು ಏನು ಮಾಡಲಿ, ನೀವು ಪದೇ ಪದೇ ಇದೇ ಥರ ನಾನ್ ಸೆನ್ಸ್ ಮಾತಾಡಿ ನಂಗೆ ಸಿಟ್ಟು ಬರ್ಸ್ತಾನೆ ಇರ್ತೀಯ. ಮೊದಲು ನೀನು ನಾಲ್ಗೆನ ಕಂಟ್ರೋಲಲ್ಲಿ ಇಟ್ಕೊ, ಹಾಗೆಲ್ಲ ಸರಿ ಹೋಗುತ್ತೆ. ಅಲ್ಲ ರೀ, ನಾನೇನೋ ತಮಾಷೆ ಮಾಡೋಣ ಅಂತ ಜೋಕ್ ಮಾಡಿದೆ, ನೀವು ನೋಡಿದ್ರೆ ಅಷ್ಟಕ್ಕೆ ಈ ಸೀರಿಯಸ್ ಆಗ್ತೀರಾ? ಸಾರಿ ಕೇಳಿದ್ನಲ್ಲ, ಸುಮ್ಮನೆ ಅದೇ ಮಾತಾಡಬೇಡ. ಸರಿ, ಈಗ ವಾಕ್ ಮಾಡಿದ್ದು ಸಾಕು, ನಂಗೆ ಆಫೀಸಲ್ಲಿ ಕೆಲಸ ಇದೆ, ನೀನು ಒಳಗಡೆ ಬಿಟ್ಟು ಹೋಗ್ತೀನಿ. ಆದರೂ ಇನ್ನೊಂದು ಸ್ವಲ್ಪ ಹೊತ್ತು ಇರ್ಬೋದಿತ್ತಲ್ವಾ? ಸುಮ್ಮನೆ ಬಂದರೆ ಸರಿ, ಇಲ್ಲಾಂದ್ರೆ ಇಲ್ಲೇ ಬಿಟ್ಟು ಹೋಗ್ತೀನಿ ಅಷ್ಟೇ. ಅಯ್ಯೋ, ಅಂಥ ಕೆಲಸ ಮಾಡಿಬಿಟ್ಟಿರಾ, ಕರ್ಕೊಂಡು ಹೋಗಿ. ವರ್ಕ್ ಮುಗಿಸ್ಕೊಂಡು ಬೇಗ ಬನ್ನಿ, ಆಮೇಲೆ ಇನ್ನೊಂದು ರೌಂಡ್ ವಾಕ್ ಮಾಡ್ತಿ. ಬಾಯ್ ಮುಚ್ಕೊಂಡು ಸುಮ್ಮನೆ ಬಾ. ಮಿಲನ 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 ಮಿಲನ. ಏನಪ್ಪ ಆಕರ್ಷ್, ವಾಕಿಂಗ್ ಮುಗೀತಾ? ಸ್ವಲ್ಪ ರಿಲೀಫ್ ಅನ್ನಿಸ್ತಾ ಇದೆಯಾ? ಅಂಕಲ್, ಒಂದು ರೇಂಜಿಗೆ ಮುಗೀತು ಅಂಕಲ್. ಏನೇ ಅನ್ನಿ ಅಂಕಲ್, ಒಂದು ರೇಂಜಿಗೆ ರಿಲೀಫ್ ಆಯ್ತು ಈಗ. ನನ್ನ ಟೈಮ್ ಆಯಿತು, ನಾನು ಆಫೀಸ್ಗೆ ಹೋಗ್ತೀನಿ. ರೀ, ನಿಮ್ಮ ಪಾಡಿಗೆ ನೀವು ಹೊರಟ್ರೆ ಹೇಗೆ? ಲಾನಲ್ಲಿ ವಾಕ್ ಮಾಡಿ ತುಂಬ ಹೊಟ್ಟೆ ಹಸುವಾಗ್ತಾ ಇದೆ, ಸ್ವಲ್ಪ ಬ್ರೇಕ್ಫಾಸ್ಟ್ ತಿನ್ನಿ. ಸರಿ, ಇದ್ಯಾಕೋ ಓವರ್ ಅನಿಸ್ಲಿಲ್ವಾ? ನೀನು ಹೇಳ್ತಿರೋದು ಹೇಗಿದೆ ಅಂದರೆ, ಮದುವೆ ಆಗೋ ಗುಂಡ ಅಂದರೆ ನೀನೇ ನನ್ನ ಹೆಂಡತಿ ಅನ್ನಂತೆ ಹಾಗಿದೆ. ರೀ, ಇದ್ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಮತ್ತಿನ್ನೇನು, ನೀನು ಹೇಳಿದ್ನೆಲ್ಲ ಮಾಡ್ತೀನಿ ಅಂತ ಎಲ್ಲದಕ್ಕೂ ನನ್ನ ಮೇಲೆ ಡಿಪೆಂಡ್ ಆಗ್ತಿದ್ಯಾ? ನೀನು ಹೇಳಿದ್ನೆಲ್ಲ ಮಾಡಬೇಕು ಅಂದರೆ ನನಗೂ ಹಿಂಸೆ ಆಗುತ್ತೆ, ಅದನ್ನ ಅರ್ಥ ಮಾಡ್ಕೋ. ಐಶ್ವರ್ಯ, ಇಷ್ಟು ದಿನ ನೀನೇ ತಾನೇ ಆಕರ್ಷಿಗೆ ಊಟ ತಿಂಡಿ ಮಾಡಿಸ್ತಾ ಇದ್ದಿದ್ದು? ಇರ್ಬೋದು, ಹಾಗಂತ ಇನ್ನು ಮುಂದೇನು ಮಾಡೋದಕ್ಕಾಗಲ್ಲ. ಅವ್ರವ್ರ ಕೆಲಸ ಅವ್ರವರೇ ಮಾಡ್ಕೊಳ್ಳಿ, ಎಲ್ಲದಕ್ಕೂ ಒಂದು ಲಿಮಿಟ್ಟು ಅಂತ ಇರುತ್ತೆ, ಅದನ್ನ ಮೀರಿ ಏನು ಮಾಡೋದಕ್ಕಾಗಲ್ಲ.
ನಾನು ಸಂಬಳ ಕೊಡ್ತಾ ಇದೀನಿ ನಾನು ಹೇಳಿದ ಕೆಲಸ ಎಲ್ಲ ಮಾಡಬೇಕು ಅನ್ನೋದಾದ್ರೆ ನನಗೆ ಕೆಲಸನೇ ಬೇಡ ನಾನು ಕೆಲಸ ಬಿಟ್ಟು ಹೋಗ್ತೀನಿ ಐಶ್ವರ್ಯ ಯಾಕೆ ಹೀಗೆ ಮಾತಾಡ್ತಾ ಇದೀಯಾ ಕೆಲಸ ಬಿಟ್ಟು ಎಲ್ಲಿಗೆ ಹೋಗ್ತೀಯಾ ನನಗೆ ಅಂತ ಬೇರೆ ಯಾದಾದರೂ ಒಂದು ಕೆಲಸ ಇರುತ್ತೆ ಅಲ್ಲಿ ಹೋಗ್ತೀನಿ ಬಿಡಿ ಐಶ್ವರ್ಯ ಇಷ್ಟು ಸಣ್ಣ ವಿಷಯಕ್ಕೆ ಯಾಕೆ ಕೆಲಸ ಬಿಟ್ಟು ಹೋಗೋ ಮಾತಾಡ್ತೀಯಾ ಅವನ ಪರಿಸ್ಥಿತಿ ನಿನಗೆ ಗೊತ್ತಿದೆ ತಾನೆ ಅವನು ಸರಿಯಾಗಿದ್ದಿದ್ರೆ ನೀನು ತಿನ್ಸು ಅಂತ ಹೇಳ್ತಿದ್ನ ಹೇಳು ಹೋಗ್ಲಿ ಬಿಡು ಐಶ್ವರ್ಯ ನೀನು ತಿಂಡಿ ತಿನ್ಸಿಲ್ಲ ಅಂದ್ರು ಪರವಾಗಿಲ್ಲ ನನಗೆ ಏನು ಪ್ರಾಬ್ಲಮ್ ಇಲ್ಲ ಅದಕ್ಕೆ ಯಾಕೆ ಕೆಲಸ ಬಿಡೋ ಮಾತಾಡ್ತಿದೀರಾ ಏನೋ ಸಲಗೆಯಿಂದ ಮಾತಾಡ್ದೆ ಇಷ್ಟಕ್ಕೆ ಯಾಕೆ ಈ ರೀತಿ ರಿಯಾಕ್ಟ್ ಮಾಡ್ಕೊಂಡಿದ್ದೀರಾ ನನ್ನಿಂದ ಅವರಿಗೆ ಯಾಕೆ ತೊಂದ್ರೆ ಪ್ರಾರ್ಥನೆ ಅದು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಾನೇ ತಿಂಡಿ ತಿಂತೀನಿ ನೀನು ತಿಂಡಿ ತಗೊಂಬಾ ನನಗೆ ಯಾರ ಹೆಲ್ಪ್ ಕೂಡ ಬೇಡ ನಾವು ಒಬ್ಬರ ಮೇಲೆ ಡಿಪೆಂಡ್ ಆಗ್ತೀವಿ ಅಂದ್ರೆ ಅದು ಜಸ್ಟ್ ಶಾರ್ಟ್ ಟೈಮಿಗೋಸ್ಕರ ಅಷ್ಟೇ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕಲ್ವಾ ಪರವಾಗಿಲ್ಲ ಬಿಡು ಇವತ್ತಿಂದ ನಾನೇ ಅಭ್ಯಾಸ ಮಾಡ್ಕೊಂತೀನಿ ಆಕಾಶ್ ಯಾಕಪ್ಪ ಹೀಗೆ ಮಾತಾಡ್ತಾ ಇದೀಯಾ ನೋಡು ಇಷ್ಟು ದಿನ ಐಶ್ವರ್ಯ ನಿನ್ನನ್ನ ನೋಡ್ಕೋತಾ ಇದ್ಲು ಹಾಗಾಗಿ ನಾವು ಯಾರು ಬರ್ತಾ ಇರಲಿಲ್ಲ ಆದ್ರೆ ಈಗ ಅವಳಿಗೆ ಬೇಜಾರಾಗಿದೆ ಅಂದಮೇಲೆ ನಾವೇ ತಾನೇ ನೋಡ್ಕೋಬೇಕು ಮಿಲನ 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 ನೋಡು ಇಷ್ಟು ದಿನ ಐಶ್ವರ್ಯ ನಿನ್ನನ್ನ ನೋಡ್ಕೋತಾ ಇದ್ಲು ಹಾಗಾಗಿ ನಾವು ಯಾರು ಬರ್ತಾ ಇರಲಿಲ್ಲ ಆದ್ರೆ ಈಗ ಅವಳಿಗೆ ಬೇಜಾರಾಗಿದೆ ಅಂದಮೇಲೆ ನಾವೇ ತಾನೇ ನೋಡ್ಕೋಬೇಕು ಹೌದು ಕಣೋ ಇಷ್ಟು ದಿನ ಇವಳೇ ಎಲ್ಲ ಕೆಲಸನೂ ಖುಷಿ ಖುಷಿಯಾಗಿ ಮಾಡ್ತಾ ಇದ್ಲು ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳಲಿಲ್ಲ ನೋಡು ಇನ್ಮೇಲಿಂದ ನೀನು ಹುಷಾರಾಗೋವರೆಗೂ ನಾನೇ ನೋಡ್ಕೋತೀನಿ ಆಯ್ತಾ ಬಿಡು ಪ್ರಾರ್ಥನಾ ಐಶ್ವರ್ಯಂಗೆ ಬೇಜಾರಾದಂಗೆ ನಿಮಗೂ ಒಂದಿನ ಬೇಜಾರಾಗುತ್ತೆ ನಾನು ಕೆಲಸ ನಾನೇ ಮಾಡ್ಕೊಂತೀನಿ ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಪ್ರಾರ್ಥನಾ ಹೋಗಿ ಒಂದು ತಟ್ಟೆಗೆ ತಿಂಡಿ ಹಾಕೊಂಬಾ ನಾನೇ ತಿಂಡಿ ತಿನ್ನಿಸ್ತೀನಿ ಆಕಾಶ್ ಹುಷಾರಾಗೋವರೆಗೂ ಅವನೆಲ್ಲ ಕೆಲಸನೂ ನಾನೇ ನೋಡ್ಕೋತೀನಿ ನೀವ್ಯಾರೂ ತಲೆ ಕೆಡಿಸ್ಕೊಳ್ಳೋದು ಬೇಡ ಬಿಡಮ್ಮ ಐಶ್ವರ್ಯ ಅವರೇ ನೋಡ್ಕೊಳ್ಳಿ ನಿನಗೆ ಯಾಕೆ ಅನ್ನಸರಿ ಹಿಂಸೆ ನನಗೆ ಯಾವ ಹಿಂಸೆನೂ ಇಲ್ಲ ಇನ್ನು ಮುಂದೆ ನಾನು ಯಾವತ್ತೂ ಹೀಗೆಲ್ಲ ಮಾತಾಡಲ್ಲ ಪ್ರಾರ್ಥನಾ ಹೋಗಿ ತಟ್ಟೆಗೆ ತಿಂಡಿ ಹಾಕೊಂಬ ಅದಕ್ಕೋಸ್ಕರನೇ ಅಲ್ವೇನ್ರಿ ನಾನು ಈ ಡ್ರಾಮಾ ಮಾಡ್ತಿರೋದು ನನಗೆ ಆಗ್ತಿರೋ ಖುಷಿನ ಯಾವ ಥರ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತೇ ಆಗ್ತಾ ಇಲ್ಲ ಮುಂದೆನೆ ಈ ಆಕರ್ಷ್ ಎಷ್ಟು ಆಟ ಆಡ್ತಿದ್ದಾನೆ ಎಷ್ಟೇ ಪ್ರಯತ್ನ ಪಟ್ಟರು ಇವನು ಹುಚ್ಚಾಟನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿಲ್ವಲ್ಲ ಹೇಗಾದರೂ ಮಾಡಿ ಈ ಐಶ್ವರ್ಯನಾದರೂ ಕಂಟ್ರೋಲ್ ಮಾಡೋಣ ಅಂದ್ಕೊಂಡ್ರೆ ಅದು ಸಾಧ್ಯ ಆಗ್ತಿಲ್ಲ ನಾನು ಏನಾದರೂ ಹೇಳಿದ್ರೆ ಅವ್ಳಿಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿನೂ ಇಲ್ಲ ನಿಮ್ಮ ಮನೆಯವರು ಕಣ್ಣಿದ್ದು ಕುರುಡರಾಗಿದ್ದಾರೆ ನಮಗೂ ನಡೀತಿರೋ ಘಟನೆಗೂ ಸಂಬಂಧನೇ ಇಲ್ವೇನೋ ಅನ್ನೋ ರೀತಿಲಿ ಬಿಹೇವ್ ಮಾಡ್ತಿದ್ದಾರೆ ಇದನ್ನೆಲ್ಲ ಹೇಗೆ ಸರಿ ಮಾಡೋದು ಅಂತ ಯೋಚನೆ ಮಾಡಿ ಮಾಡಿ ನನ್ನ ತಲೆನೇ ಕೆಟ್ಟ ಹೋಗಿದೆ ಅದ್ಯಾವ ಗಳಿಗೆಯಲ್ಲಿ ಆ ಇಡಿಯಟ್ ಬಂದು ಮನೆಗೆ ಸೇರ್ಕೊಂಡು ಹೊಸ ಮನೆಗೆ ಕಾಗೆ ಬಂದು ಸೇರ್ಕೊಂಡಂಗಾಗಿದೆ ನಾನು ಮಾತಾಡಿದ್ರು ಪ್ರಯೋಜನ ಇಲ್ಲ ಗೊತ್ತಿದ್ರು ಸುಮ್ಮನಿರೋದಕ್ಕಾಗ್ತಿಲ್ಲ ಒಟ್ಟಿನಲ್ಲಿ ನನ್ನ ಪರಿಸ್ಥಿತಿ ಯಾವ ಮನುಷ್ಯಂಗೂ ಬರಬಾರ್ದು